ಕಾಂಗ್ರೆಸ್ ಪಕ್ಷ ಐತಿಹಾಸಿಕ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಭಾಗದಿಂದ ಪ್ರಜಾಧ್ವನಿ ಬಸ್ ಯಾತ್ರೆ ಮೂಲಕ ಪ್ರಚಾರ ತಂತ್ರವನ್ನು ಪ್ರಾರಂಭಿಸಿದೆ. ಈಗಾಗಲೇ ಚುನಾವಣೆ ಹೆಂಚಿನಲ್ಲಿರುವಂಥ ಈ ರಾಜ್ಯದಲ್ಲಿ ಅನೇಕ ಸರ್ಕಾರದ ವೈಫಲ್ಯತೆಗಳನ್ನು ತೆಗೆದು ಜನರ ಹತ್ರ ಹೋಗ್ತಾ ಇದ್ದಾರೆ. ಬೆಳಗಾವಿಯಿಂದ 1924 ಮಹಾತ್ಮ ಗಾಂಧೀಜಿಯವರು ಏನು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಆ ಪವಿತ್ರ ಭೂಮಿಯಿಂದ ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆ ರಣಕಹಳೆಯನ್ನು ಓದಿದೆ. ಈಗ ನಮ್ಮ ಜೊತೆ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡಲು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಮೇಶ್ ಕುರ್ಚಿ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಈ ಆಂದೋಲನ ನೋಡ್ತಾರೆ ಸರ್? ಬಸ್ ಯಾತ್ರೆ ಪ್ರಾರಂಭ ಆಗಿದೆ, ಯಾವ ರೀತಿ ನೋಡ್ತಾರೆ ಸರ್ ಇದನ್ನು ನೀವು? ಇದು ಕೇವಲ ಎಲೆಕ್ಷನ್ ಗಿಮಿಕ್ ಅಲ್ಲ, ಇದು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಮಾಡಿದಂಥ ದ್ರೋಹ, ಜನರಿಗೆ ಕೊಟ್ಟಂಥ ಆಶ್ವಾಸನ, ಜನರಿಗೆ ಕೊಟ್ಟಂಥ ಏನೇನು ಆಶ್ವಾಸನ ಅವರು ಕೊಟ್ಟಿದ್ದರು, ಒಂದು ಸಾಮಾನ್ಯ ನಾಗರಿಕನಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಕ್ಕಾವೆ ಅನ್ನೋದನ್ನು ತಾವೇ ಹೇಳಬೇಕು. ಇವತ್ತು ಈ ಕಾಂಗ್ರೆಸ್ಸಿಗೆ ಇಷ್ಟೊಂದು ಬೆಂಬಲ ಸಿಗಬೇಕಾದರೆ ಈ ಕಾಂಗ್ರೆಸ್ಸು ಎಲ್ಲರೂ 70 ಆಳಿದಂಥ ಈ ಕಾಂಗ್ರೆಸ್ಸು ಇವರು ಎಂಟು ವರ್ಷದಲ್ಲಿ 7 ಮುಗಿದು 70 7 ಪ್ರತಿ ನಾಗರಿಕರ ಬೆನ್ನೆಲುಬು ಮುರಿದು ಹೋಗದಂಥ ಈ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ನೀವು ಬುದ್ಧಿ ಕಲಿಸಲಿಲ್ಲ ಆದರೆ ಎಂದು ಕಲಿಸೋರು ನೀವು? ಇವತ್ತೇನು ಈ ಏನು ಮಾಡ್ಯಾರ? ಒಂದು ಸಾಮಾನ್ಯ ನಾಗರಿಕರಿಗೆ ಸಿಗಬೇಕಾದಂಥ ಆ ಸೌಲಭ್ಯಗಳು ಏನು ಕೊಟ್ಟಾರ? ಒಂದಾದರೂ ಉದಾಹರಣೆ ಕೊಡಿ. ಐ ವಿಲ್ ಲೀವ್ ದಿ ಎಂಡ್, ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯದಿಂದ. ಸರ್, ಇದು ಪಕ್ಷ ಸಂಘಟನೆಗೋಸ್ಕರ ಒಂದು ಬಲವರ್ಧ ಒಂದು ಟಾನಿಕ್ ಆಗಲಿದೆನಾ? ಇದು 100% ಇವತ್ತು ಜನರಿಗೆ ಇಷ್ಟು ನೋಡ್ತಾ ಇರುವಾಗ, ಇವತ್ತು ಸಾಯಂಕಾಲ ನೋಡ್ರಿ, ಇವತ್ತು ಇವ ಚಿಕ್ಕೋಡಿಗೆ ನಾವು ಹೋಗ್ತಾ ಇದ್ದೀವಿ ಅದನ್ನು ನೋಡ್ರಿ, ಜನರು ಇವತ್ತು ಈ ಪ್ರಧಾನಿ ಮೋದಿಯವರು ಕೊಟ್ಟಂಥ ಆಶ್ವಾಸನೆ ಈ ಸುಳ್ಳು ಆಶ್ವಾಸನೆ. ಇವರು ಕೇವಲ ಧರ್ಮದ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡುವಂಥ ಈ ವ್ಯಕ್ತಿಗಳು ಏನ್ರಿ ಇಂಟರ್ನ್ಯಾಷನಲ್ಲಿ ನಿಮ್ಮದು ದೊಡ್ಡ ಹೆಸರಾಗಿರಬೇಕು. ಇವತ್ತು ಈ ದೇಶದಲ್ಲಿ ಏನು ಆಗ್ತಾ ಇದೆ ಯಾವುದು ಹೇಳಿ? 2014 ಕೊಟ್ಟಂಥ ಒಂದು ಆಶ್ವಾಸನೆ ನೀವು ಏನಿದ್ದೀರಿ ಅಂತ ಹೇಳಿ ಸಾಮಾನ್ಯ ನಾಗರಿಕರಿಗೆ, ನೀವು ಆ ರೈತರಿಗೆ ಅಲ್ಲ ಸರ್, ಯಾ ರೈತರಿಗೆ ಪ್ರತಿ ವರ್ಷ 5,000 ಅಥವಾ 10,000 ಕೊಟ್ಟರೆ ಇದಾಗೋಲ್ಲ ರೈತರು ಏನು ಅದೆಲ್ಲ. ಆದರೆ ನಾನು ಕೇಳ್ತೇನೆ, ಪ್ರತಿ ವರ್ಷ 14.5 crore ಆ 12 ಇಂಡಸ್ಟ್ರೀಸ್ಗಳಿಗೆ ಏನು ಲೋನ್ ವೇ ಮಾಡ್ತೀರಿ ಅವ್ರಿಗೆ ನೀವು ಕೊಡ್ತೀರಿ? ಈ ದೇಶದಲ್ಲಿ ಇರುವಂಥ ಈ 33 ನೇರೂರ ಕಾಲದಿಂದ ಮನಮೋಹನ್ ಸಿಂಗ್ ಕಾಲವರೆಗೆ ಇರುವಂಥ 33 ಇಂಡಸ್ಟ್ರಿಗಳಲ್ಲಿ 23 ಇಂಡಸ್ಟ್ರೀಸ್ಗಳು ನೀವು ಪ್ರೈವೇಟ್ ಕೊಟ್ಟರೆ ಯಾರಿಗೆ ಕೊಟ್ಟರಿ? ಇದೇ ಹದಿನಾಲ್ಕು ಜನರಿಗೆ ಈ 14 ಇರುವಾಗ ಇವರಿಗೆ ಲೋನ್ ಸಿಗ್ತದ? ನೀವು ಅರ್ಥ ಮಾಡ್ಕೊಡಿ, ಇವ್ರಿಗೆ ಲೋನ್ ಸಿಗ್ತದ, ಇವ್ರಿಗೆ ಲೋನ್ ವೇವ್ ಆಗ್ತಿದೆ ಮತ್ತು ಬ್ಯಾಂಕ್ ಅವ್ರಿಗೆ ಲೋನ್ ಕೊಡ್ತಾರಂದರೆ ಇದು ಯಾ ನ್ಯಾಯ? ನಾನು ಒಂದು ಡಿಫಾಲ್ಟ್ ಆದರೆ ಒಂದು ಬ್ಯಾಂಕ್ನಲ್ಲಿ ಲೋನ್ ಕೊಡೋದಿಲ್ಲ, ಇವರಿಗೆ ಕೋಟ್ಯಾಂತರ ಲಕ್ಷಾಂತರ ಹಣ. ಇವಾಗ ಈ ರೀತಿ ಒಂದು ಇವರು ನೀವು ಗಾಂಧಿಗಿರಿ ಮಾಡ್ತಾ ಇದ್ದಾರೆ, ಅವರು ಧರ್ಮದ ಆಧಾರದ ಮೇಲೆ ಚುನಾವಣೆ ಹೋಗ್ತಾ ಇದ್ದಾರೆ, ನೀವು ಯಾವ ರೀತಿ ಇದನ್ನು ನೀವು ಸರ್? ಗಾಂಧಿಗಿರಿ ಗಾಂಧಿಯವರು ಹೇಳಿಕೊಟ್ಟಂಥ ತತ್ವದ ಮೇರೆಗೆ ನಾವು ನೋಡೋರು, ನಾವು ಇನ್ನುವರೆಗೆ ಸಹನಶೀಲತೆ ಇದು ಇಟ್ಕೊಂಡು ನಾವು ಮಾತಾಡ್ತೀವಿ. ನಾನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಏನು 2014 ಅವರು ಪ್ರಣಾಳಿಕೆ ಕೊಟ್ಟಂಥ ಆಶ್ವಾಸನೆ ಮೇರೆಗೆ ಯಾವುದಾದರೂ ಆಗಿದೆ ಅನ್ನೋ ಅದನ್ನು ತಿಳಿಸ್ಬೇಕು ನೀವು. ನಾನು ಇದನ್ನು ನೀವು ತಿಳಿಸುವಂಥ ಕಾರ್ಯ ನಿಮ್ಮಂಥ ಪತ್ರಕರ್ತರಿಂದ ಆಗ್ತಿದೆ, ಅದನ್ನು ನೀವು ಮಾಡಬೇಕನ್ನೋದು ನಮ್ಮದು ಉದ್ದೇಶ. ಸರ್, ಇವಾಗ ನೀವು ಅಭಿವೃದ್ಧಿ ಪರವಾಗಿ ಜನರಿಗೆ ಏನು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದೊಂದು ಯೋಜನೆ ಒಂದು ಜನರ ಹತ್ರ ನೀವು ಹೋಗ್ತಾ ಇದ್ದೀರಿ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ, ನಾವು ನೀವು ಏನು ಗಟರು ಆಗಲಿ ನೀವು ರಸ್ತೆಗಳಾಗಲಿ ಮಾತಾಡಬೇಡ್ರಿ, ಲವ್ ಜಿಹಾದ ಬಗ್ಗೆ ಮಾತಾಡಿ, ಧರ್ಮದ ಬಗ್ಗೆ ಮಾತಾಡಿ ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಲಿ, ಕೇಂದ್ರದ ಅಧ್ಯಕ್ಷರಾಗಲಿ, ಪ್ರಧಾನಿಗಳು ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಇದನ್ನು ಬಿಟ್ಟು ಅವ್ರ ಕಡೆ ಮತ್ತೊಂದು ಏನು ವೇಪನ ಉಳಿದಿಲ್ಲ ಹೇಳಿ ನೀವು. ಲವ್ ಜಿಹಾದ್ ಅಲ್ರಿ, ನಾನು ಕೇಳ್ತೇನೆ ಅಲ್ಲಿಂದ ಇಲ್ಲಿವರೆಗೆ ಒಂದೇನರ ಎಕ್ಸೆಪ್ಷನ್ ಕೇಳಿ, ಯಾವ ಹಿಂದೂ ಇದ್ದವ ಮುಸಲ್ಮಾನ್ ಆಗಿದ್ದಾನೋ, ಮುಸಲ್ಮಾನ್ ಇದ್ದವ ಹಿಂದೂ ಆಗಿದ್ದಾನೋ, ಯು ಗಿವ್ ಮಿ ಎಕ್ಸಾಂಪಲ್.
ನಾನು ಇವ್ರು ಕೊಟ್ಟಂತ ಇವ್ರು ಏನು ಮೊದಲು ಏನು ಕೊಟ್ಟಿದ್ರು ಆಶ್ವಾಸನದ ಮೇರೆಗೆ ನಾವು ಬಾಂಗ್ಲಾದೇಶನ ಅವ್ರನ್ನ ಹೊರ ತೆಗಿತೀವಿ, ಮುಸಲ್ಮಾನ್ ಯಾರು ಪಾಕಿಸ್ತಾನದಿಂದ ಬಂದ ಹೊರ ತೆಗಿತೀವಿ. ಒಂದಾದರೂ ಉದಾಹರಣೆ ತೋರಿಸಿರಿ ನನಗೆ. ನಿಮಗೆ 8 ವರ್ಷ ಆಯಿತು, ಒಂದಾದರೂ ಉದಾಹರಣೆ ಕೊಡಿ. ಆ ನಂತರ ಇದನ್ನು ಮಾತಾಡಿ. ನೀವು ಧರ್ಮದ ಹೆಸರ ಮೇಲೆ ಇನ್ನಡಲ್ಲ. ಇದನ್ನು ಏನು ಹೇಳ್ತೀರಿ? ಎಲ್ಲ ರೀತಿಯಿಂದ ನೋಡಿದರೂ ನೀವು ಯಾವ ವಿಷಯ ನೀವು ಕೇಳಿದ್ರೂ ಅದಕ್ಕೆ ಉತ್ತರ ನಮ್ಮ ಕಡೆ ಇವೆ. ಸರ್, ಬೆಳಗಾವಿಯಲ್ಲಿಯೂ ಮಸೀದಿ ದಂಗಲ್ ಶುರು ಆಗಿದೆ, ಏನಂತ? ಎಲ್ಲಿದೆ, ಎಲ್ಲಿ ಮಸೀದಿ ಸರ್ ದಂಗಲಿದೆ? ಎಲ್ಲಿ ಮಸೀದಿ ದಂಗಲಿಲ್ಲ. ಆರಿಸಿ ಬಂದಂಥ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಿಟ್ಟು ಬೆಳಗಾವಿ ನಗರದ ಒಂದು ಬೋಳ್ನಲ್ಲಿರುವಂಥ ಒಂದು ಮಸೀದಿಗೆ ಇದು ನಮ್ಮದು ಅನ್ನೋದು ಅಂತ ಇಂಥ ಇತಿಹಾಸ ಹೇಳುವಂಥ ಈ ವ್ಯಕ್ತಿಗಳು, ನಾನು ಅದನ್ನೇ ಕೇಳ್ತೇನೆ. ಯಾರು ಹೇಳ್ತಾರಲ್ಲ, ಇವತ್ತು ನಾನು ನಿಮ್ಗೆ ಹಲವಾರು ಸಲ ಕೇಳಿದ್ದೇನೆ, ಯಾರು ಹೇಳ್ತಾರಲ್ಲ ಅವರು ಮೊದಲು ಹಿಂದೂ ಧರ್ಮ ಆಗಲಿಕ್ಕೆ ಕಲಿಸಿರಿ. ಅವರು ಹಿಂದೂ ಧರ್ಮದವರು ಅದಾರ ಇಲ್ಲೋ ಅದನ್ನು ನೋಡಿಕೊಳ್ಳಿ, ತದನಂತರ ಹಿಂದೂ ಧರ್ಮ ಬಗ್ಗೆ ಮಾತಾಡಲಿ. ಅವರು ಹಿಂದೂ ಧರ್ಮದವರು ಅಲ್ಲ. ಜೈನ್ ಈಸ್ ನಾಟ್ ಎ ಹಿಂದೂ ಧರ್ಮ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂಥ ಏನು ಜಾತಿಗಳಿವೆ, ಮೈನಾರಿಟಿನಲ್ಲಿ ಬರುವಂಥ ಇವರು ಭಗವಾದ್ವಜ ಹಾಕ್ಕೊಂಡು ಇವತ್ತು ಹಿಂದೂ ಧರ್ಮ ಬಗ್ಗೆ ಮಾತಾಡ್ತಾರೆ. ಇದು ಅವ್ರಿಗೆ ನಾಚಿಗೆ, ಆ ಭಾರತೀಯ ಜನತಾ ಪಾರ್ಟಿಗೆ ನಾಚಿಗೆ ಬರಬೇಕು. ಸರ್, ಈಗ ಬೆಳಗಾವಿ ಚುನಾವಣೆ ಯಾವ ರೀತಿ ನೋಡ್ತೀವಿ? ಬೆಳಗಾವಿ ಚುನಾವಣೆ ಸಿಂಪಲ್ ಇದೆ. ನಾರ್ತ್ ಮತ್ತು ಸೌತ್ ಎರಡೂ ಬರುವಂಥ ಚಾನ್ಸ್ ಇವೆ. ಏನು ನಮ್ಮ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಥ, ಅವರು ಹೇಳಿದಂಥ, ಅವರು ಕಂಡಂಥ ಕನಸಿನ ಮೇರೆ 12 ಸೀಟುಗಳು ಏನು ಬರಬೇಕನ್ನುತ್ತಾರೆ, 12ಕ್ಕಿಂತ ಹೆಚ್ಚು ಬರ್ಬೋದು. ಇವತ್ತು ನೀವನ್ನು ನೋಡ್ತೀರಿ, ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಂಥ ಈ ಪ್ರಧಾನಿ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಎಲ್ಲ ಮಂತ್ರಿಗಳು ಮಾತನಾಡುವಾಗ 2 ದಿವಸ ಹಿಂದೆ ಕುಮಾರಸ್ವಾಮಿಯವರು ಒಂದು ವಿಡಿಯೋ ರಿಲೀಸ್ ಮಾಡಿದರು. ಇದನ್ನೇ ಅರ್ಥ ಮಾಡಿಕೊಳ್ಳಿ. ಇದು ನಾನು ಎಲ್ಲರೂ ನಾವಂತಿದ್ದು, ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು 40% ಗೌರ್ಮೆಂಟ್, ಇದು 40 ಹೋಗಿ ಈಗ 60 ಅಲ್ಲ 80 ಹೋಗಿರುತ್ತೆ ಅನ್ನೋ ಅಂತ ಅನಿಸ್ತಾ ಇದೆ. ಹೇಗೇಗೆ ಇಲೆಕ್ಷನ್ ಬರ್ತದೆ ಹಾಗಾಗಿ 100% ಹೋಗಬೋದು. ಖರೆ, ಇವರೇನು ಜನರಿಗೇನು ಮಾಡೋರಲ್ಲ. ರಮೇಶ್ ಕುಡ್ಚಿ, ಇಲೆಕ್ಷನ್ಗೆ ತಯಾರಾಗಿ? ನಾನು ಫಾರ್ಮ್ ತುಂಬಿದ್ದೇನಲ್ಲ ಸ್ವಾಮಿ, ನಾನು ಫಾರ್ಮ್ ತುಂಬಿದ್ದೇನೆ. ಕೊಡುವಂಥ ಅವರು ಆರಿಸ್ಕೊಡುವಂಥ ಜನರು, ಅವರಿಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ, ನಾನು 2 ಸಲ MLA ಇದ್ದಾಗ ಈ ಬೆಳಗಾವಿ ನಗರಕ್ಕೆ ಮಾಡಿದಂಥ ಕೆಲಸಗಳು, ಈ ಬೆಳಗಾವಿ ನಗರದ ಎಲ್ಲ ಸಮಾಜಕ್ಕೆ ಮಾಡಿದಂಥ ಕೆಲಸಗಳು, ಅದು ನಾನು ನಿಜವಾಗಿ ಮಾಡಿದರೆ ನಿಶ್ಚಿತವಾಗಿ ಜನರ ಬೆಂಬಲ ನನ್ನ ಜೊತೆಗಿದೆ. ಮೇಲಿನವರು ಅದನ್ನು ವಿಚಾರ ಮಾಡಬೇಕು. ಅದನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಸತೀಶ್ ಜಾರಕಿಹೊಳಿ ಮಾಡ್ತಾರಂತ ನನಗೆ ಆತ್ಮವಿಶ್ವಾಸ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ.